ರಾಜಕೀಯಕ್ಕೆ ಮತ್ತೊಬ್ಬ ತೆಲುಗು ಸ್ಟಾರ್ ಶುರುವಾಯಿತು ಜಯಂ ನಿತಿನ್ ಹೊಸ ಇನ್ನಿಂಗ್ಸ್ ಯಾವ ಪಕ್ಷದಿಂದ ಕಣಕ್ಕಿಳುತ್ತಾರೆ ಸ್ಟಾರ್ ಹೀರೋ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ತೆಲುಗು ಸಿನಿಮಾ ಇಂಡಸ್ಟ್ರಿಗೂ ರಾಜಕೀಯಕ್ಕೂ ಅವಿನಾಭಾವ ಸಂಬಂಧ ಯಾಕೆಂದ್ರೆ ತೆಲುಗು ಇಂಡಸ್ಟ್ರಿಯನ್ನ ಆಳದವರು ಆಂಧ್ರ ಆಂಧ್ರ ಪ್ರದೇಶವನ್ನು ರಾಜಕೀಯದಲ್ಲಿ ಕೂಡ ಆಳಿದ್ದಾರೆ ನಂದಮುರಿ ತಾರಕ ರಾಮರಾವ್ ಅವರು ತಾವು ತೆಲುಗು ದೇಶಂ ಪಕ್ಷವನ್ನ ಕಟ್ಟಿ ಎಂಟೆ ಎಂಟು ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ಬಿಟ್ಟು ಇದು ತೆಲುಗು ಸಿನಿಮಾ ಇಂಡಸ್ಟ್ರಿಲಿ ಎಷ್ಟರ ಮಟ್ಟಿಗೆ ಜನ ಅವ್ರನ್ನ ಆರಾಧಿಸ್ತಾರೆ ಅನ್ನೋದಕ್ಕೆ ಆನಂತರದಲ್ಲಿ ಚಿರಂಜೀವಿ ಆಗಿರ್ಬೋದು ಅಥವಾ ಪವನ್ ಕಲ್ಯಾಣ್ ಆಗಿರ್ಬೋದು ಸಾಕಷ್ಟು ಜನ ರಾಜಕೀಯಕ್ಕೆ ಬಂದರು ಒಂದಷ್ಟು ಜನಕ್ಕೆ ಯಶಸ್ಸು ಸಿಕ್ತು ಒಂದಷ್ಟು ಜನಕ್ಕೆ ಯಶಸ್ಸು ಸಿಗಲಿಲ್ಲ ಆದರೆ ಇದೀಗ ತೆಲುಗಿನ ಯುವ ನಟ ಯುವ ನಟನೂ ಹೌದು ಸೀನಿಯರ್ ನಟನೂ ಹೌದು ಅನುಭವಿ ನಟನೂ ಹೌದು ಇನ್ನೂ ಚಲಾವಣೆಯಲ್ಲಿ ಇರುವಂಥ ನಾಣ್ಯ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಜಯಂ ಸಿನಿಮಾ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ನಿತಿನ್ ಜಯಂ ನಿತಿನ್ ಇದೀಗ ರಾಜಕೀಯಕ್ಕೆ ಬರೋಕ್ಕೆ ಸಜ್ಜಾಗಿದ್ದಾರೆ ಅದಾಗಲೇ ಮಾತುಕತೆಗಳು ಕೂಡ ನಡೀತಾ ಇದೆ ಯಾಕೆಂದರೆ ಇದೇ ವರ್ಷದ ಅಂತ್ಯದಲ್ಲಿ ತೆಲಂಗಾಣ ಚುನಾವಣೆ ಬರುತ್ತೆ ತೆಲಂಗಾಣ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಮಾತುಕತೆ ನಡೆದಿದ್ದು ತೆಲಂಗಾಣದ ಕಾಂಗ್ರೆಸ್ ರಾಜ್ಯ ಘಟಕದ ಸದಸ್ಯರುಗಳು ಅಥವಾ ಮುಖ್ಯ ಮುಖಂಡರುಗಳು ಅದಾಗಲೇ ನಿತಿನ್ ಜೊತೆ ಮಾತುಕತೆ ನಡೆಸಿದ್ದಾರೆ ಯಾಕೆಂದರೆ ಈ ಹಿಂದಿನಿಂದ ಕೂಡ ನಿತಿನ್ ಅವರ ಕುಟುಂಬ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಂಡು ಬಂದಿದೆ ಹೀಗಾಗಿ ಅವರು ಚುನಾವಣೆಗೆ ನಿಲ್ತೇ ನಿಲ್ತಾರೆ ಅನ್ನೋ ಚರ್ಚೆಗಳು ಈಗಾಗಲೇ ನಿಜಾಮಾಬಾದ್ ಗ್ರಾಮಾಂತರ ನಿಜಾಮಾಬಾದ್ ಗ್ರಾಮಾಂತರ ಕಾನ್ಸ್ಟಿಟ್ಯುನ್ಸಿಯಿಂದ ಟಿಕೆಟನ್ನು ಕೇಳಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಯಾಕೆಂದರೆ ಚುನಾವಣೆ ರಾಜಕೀಯದಲ್ಲಿ ತೆಲುಗಿನ ಸಾಕಷ್ಟು ನಟರು ಪ್ರಭಾವಿ ನಟರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಒಂದಷ್ಟು ಜನ ಚುನಾವಣೆ ಬೇಡ ನಮಗೆ ಸಿನಿಮಾ ಸಾಕು ಅಂತಿದ್ರೆ ಒಂದಷ್ಟು ಜನ ರಾಜಕೀಯಕ್ಕೆ ಬರಬೇಕು ಅನ್ನೋದು ಇದೀಗ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂಥ ಜೆ ಎಂ ನಿತಿನ್ ಚುನಾವಣಾ ಆ ಕಡೆಕ್ಕೆ ಇಳಿಯೋಕ್ಕೆ ಶುರುವಾಗಿದ್ದಾರೆ ಮಾತುಕತೆ ಆಗಿದೆ ಅಧಿಕೃತವಾಗಿ ಸುದ್ದಿ ಹೊರಬೀಳಬೇಕು ಅನ್ನೋ ಮಾಹಿತಿ ಲಭ್ಯ ಆಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಸಿನಿಮಾ ನಟರು ರಾಜಕೀಯಕ್ಕೆ ಅಥವಾ ಕ್ರೀಡಾಪಟುಗಳು ಕ್ರಿಕೆಟಿಗರ ರಾಜಕೀಯಕ್ಕೆ ಬರೋದು ಒಳ್ಳೆಯದ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು